ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಯಶವಂತಪುರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹಾಲಿ ಎಸ್ ಸಿ ಸೋಮಶೇಖರ್ ಪಿಯಿಂದ ಎಮ್ ಎಲ್ ಎ ಜೊತೆಗೆ ಮಂತ್ರಿ ಕೂಡ ಹೌದು ಅವರೇ ಕಂಟೆಸ್ಟ್ ಮಾಡ್ತಾರೆ ಇನ್ನು ಜೆಡಿಎಸ್ ಇಂದ ಸದ್ಯಕ್ಕೆ ಬಿಜೆಪಿ ಅಂತಿದೆ ಹ್ಞೂ ನೋಡೋಣ ಈ ಕೆಆರ್ ಪೇಟೆ ಥರ ಏನಾದರೂ ಆದರೆ ಕಾಂಗ್ರೆಸ್ ಅವ್ರನ್ನು ಕೇಳಿದ್ರೆ ಬರ್ತಾರೆ ಬರ್ತೇನೆ ಅಂತಾರೆ ನೋಡೋಣ ಇನ್ನು ಕಾಂಗ್ರೆಸ್ ಆ ಮಟ್ಟದ ಡೆವಲಪ್ಮೆಂಟ್ ಆಗಿಲ್ಲ ಇನ್ಸೈಡ್ ಆಗ್ತಾ ಇದೆ ಜೆಡಿಎಸ್ ಇಂದ ಜವರಾಯಿಗೌಡರು ಲಾಸ್ಟ್ ಟೈಮು ಅಲ್ಲಿ ಪಂಚರತ್ನ ಯಾತ್ರೆ ಹೋಗಿ ಅಲ್ಲಿ ಅನೌನ್ಸ್ ಮಾಡಿದ್ರು ಕುಮಾರಸ್ವಾಮಿ ಅವರು ಎಮೋಷನ್ ಚುನಾವಣೆ ಕಳ್ಕೊಂಡ್ಬಿಟ್ಟೆ ಅಣ್ಣ ಚಾಮುಂಡಿ ತಾಯಿಗೆ ಕೈ ಮುಗಿದು ಕೆಲಸ ಶುರು ಮಾಡೋಣ ಒಳ್ಳೇದಾಗತ್ತೆ ಅಂತ ಕುಮಾರಣ್ಣ ಅಲ್ಲೇ ಹೇಳಿದ್ರು ಅದಾದ್ಮೇಲೆ ಹೋಗಿ ಬಂದು ಕೆಲಸ ಶುರು ಮಾಡವ್ರೆ ಎರಡನೇ ವಿಚಾರ ಏನು ಅಂದ್ರೆ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ ಇಂದ ಬಿಜೆಪಿ ಬಂದ್ರು ಬಿಜೆಪಿ ಅಲ್ಲಿ ಇದೆ ಸ್ಟ್ರಾಂಗ್ ಇದೆ ಇಲ್ಲ ಅಂತಲ್ಲ ಎರಡನೇದು ಅಂದ್ರೆ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗಿರಣ್ಣ ಜೆಡಿಎಸ್ ಬಿಜೆಪಿಯವ್ರನ್ನೂ ಬಿಜೆಪಿ ಕಂಡವ್ರ ಹ್ಮ್ ಏಯ್ ನೀವು ಮಾಡದೇ ಏನಂತ ಸೈಲೆಂಟ್ ಆಗಿ ನಾವು ಚುನಾವಣೆ ಮಾಡ್ಕತ್ತೀನಿ ಅಂತ ಬಿಜೆಪಿಗರು ಸ್ವಲ್ಪ ಎಂದ್ರಿಸ್ಕಂಡ್ ಲೈಕ್ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ವಿಶ್ವಾಸಕ್ಕೆ ತಗೆದುಕೊಳ್ಳೋದಕ್ಕಿಂತ ವಿರೋಧ ಕಟ್ಟಕೊಂಡು ಚುನಾವಣೆ ಮಾಡ್ಕೊಳ್ತಾವ್ರೆ ಅದು ಸಮಸ್ಯೆ ಜವರಾಯ್ ಗೌಡ್ರು ಬಗ್ಗೆ ಒಂದು ಗ್ರಾಮೀಣ ಭಾಗನೂ ಬರುತ್ತೆ ಅಷ್ಟೊಂದು ಪ್ರಾಕ್ಷೇತ್ರ ಅನುಕಂಪ ಜೊತೆಗೆ ಅವರು ಸೇರೋ ಸವಾ ಸೇರು ದುಡ್ಡ್ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ ಜವರಾಯ್ ಗೌಡ್ರು ಏನು ಕಡಿಮೆ ಏನಿಲ್ಲ ಮನ್ಷ ಫೈನಾನ್ಷಿಯಲಿ ಚೆನ್ನಾಗಿ ಈಗ ಅವರಿಗೆ ಸೋತ್ ಬಿಟ್ಟಿದೋತು ಸೋತು 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 ಗೆಲ್ಸ್ಲಿ ಅಂತ ಕಾಂಗ್ರೆಸ್ ಸಹ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಸೋಮಶೇಖರ್ ಸೋಲ್ಬೇಕಷ್ಟೇ ದ್ರೋಹ ಕಾಂಗ್ರೆಸ್ಗೆ ಕಾಂಗ್ರೆಸ್ ಸೋಲ್ಸ್ಬೇಕು ಅಂತ ನಿಂತವ್ರೆ ಸೋಮಶೇಖರ್ ವರ್ಸಸ್ ಅದರ್ಸ್ ಅಂತಂದಾಗ ಇಲ್ಲಿ ಟ್ರೆಂಡ್ ಏನು ಜವರಾಯಿಗೌಡ್ರ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜೆಡಿಎಸ್ ಮುನ್ನಡೆಯನ್ನ ಗೌಡ್ರನ್ನ ಗೆಲ್ಲಿಸಲೇಬೇಕು ಜವರಾಯಿ ಜವರಾಯಿಗೌಡ್ರ ನೀವು ಗೆಲ್ತಿರ ನಾನು ಗ್ಯಾರಂಟಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು ತುಂಬಾ ಆತ್ಮವಿಶ್ವಾಸ ತುಂಬಿದ್ರು ಅವ್ರಿಗೆ ಹೌದು ಸಭೆಯಲ್ಲಿ ಹೌದೌದು ಅದಾದ ನಂತರ ಮತ್ತೆ ತುಂಬಾ ಆಕ್ಟಿವ್ ಆಗಿದ್ದಾರೆ ಇವರು ಆಮೇಲೆ ಯಲಂಕಾದಿಂದ ಹನುಮಂತೇಗೌಡರು ಬಂದಿದ್ದಾರೆ ಇಲ್ಲಿಗೆ ಹೌದು ಇವ್ರ ಜೊತೆ ಗೆಲ್ಸಿವಿ ಅಂತ ಸೊ ಅದೆಲ್ಲ ಪಾಸಿಟಿವ್ ಅವ್ರಿಗೆ ಎರಡು ಜವಾಬ್ದಾರಿ ಹನುಮಂತೇಗೌಡ್ರಿಗೆ ಒಂದು ಯಲಂಕನೂ ಗೆಲ್ಸ್ಬೇಕು ಮುನೇಗೌಡ್ರ ಜವರಾಯಿಗೌಡ್ರನ್ನೂ ಗೆಲ್ಸ್ಬೇಕು ಅಂತ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ